ಹಳೆಯ ಜನ್ರೇಷನ್ ಹೇಳುತ್ತೆ ಬೇಗ ಮದುವೆ ಆಗಿ ಮಗು ಬೇಗ ಆದರೆ ಒಳ್ಳೇದು ಅಂತ ಅದೇ ಇವಾಗಿನ ಜನ್ರೇಷನ್ ಹೇಳ್ತಾರೆ ಲೇಟ್ ಮ್ಯಾರೇಜಸ್ ಆರ್ ಇನ್ ಟ್ರೆಂಡ್ ನಮಗೀಗಲೇ ಮಗು ಬೇಡ ಮಗು ಬೇಕಾದರೆ ನೋಡೋಣ ನಾವಿಬ್ಬರೇ ಹ್ಯಾಪಿಯಾಗಿದ್ದೀವಿ ಅಂತ ಬಟ್ ಸೈನ್ಸ್ ಏನು ಹೇಳುತ್ತೆ ತಿಳಿಸ್ಕೊಡ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಫಿಕ್ಸ್ ನಂಬರ್ ಆಫ್ ಎಕ್ಸ್ ಇರುತ್ತೆ ಹುಟ್ಟುವಾಗ ಏಜ್ ಆಗ್ತಿದ್ದಂಗೆ ಆ ನಂಬರ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಒಂದು ಹೆಣ್ಮಗು ಹುಟ್ಟಿದ ತಕ್ಷಣ ಒಂದಿಷ್ಟು ನಂಬರ್ ಆಫ್ ಎಕ್ಸ್ ಇದ್ದರೆ ಅವರು ಪ್ಯೂಬರ್ಟಿ ರೀಚ್ ಆದಾಗ ಅಂದರೆ ಹೆಣ್ಮಗು ದೊಡ್ಡೋಳಾದಾಗ ಅವರಲ್ಲಿ ಮೂರರಿಂದ ಐದು ಲಕ್ಷ ಎಕ್ಸ್ ಇರುತ್ತೆ ಸೊ ಆಪ್ಟಿಮಲ್ ಫರ್ಟಿಲಿಟಿ ಇರೋದು ನಮಗೆ ಹದಿನೆಂಟರಿಂದ ಮೂವತ್ತೊಂದು ವರ್ಷದ ತನಕ ಮಗು ಆಗೋ ಸಾಧ್ಯತೆ ಜಾಸ್ತಿ ಮೂವತ್ತೆರಡು ವರ್ಷ ಆಗುವಾಗ ಆ ನಂಬರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ದೆನ್ ಇಪ್ಪತ್ತೈದು ಸಾವಿರಕ್ಕೆ ಡ್ರಾಪ್ ಆಗುತ್ತೆ ಎಟ್ ದಿ ಏಜ್ ಆಫ್ ತರ್ಟಿ ಸೆವೆನ್ ಆಮೇಲೆ ನೀವು ಮೆನೋಪಾಸ್ ರೀಚ್ ಆದಾಗ ಅದು ಲೆಸ್ ದೆನ್ ತೌಸಂಡ್ ಆಗುತ್ತೆ ನೀವು ನೋಡ್ಬೋದು ಮೂವತ್ತೆರಡರಿಂದ ಮೂವತ್ತೇಳು ವರ್ಷದಲ್ಲಿ ಡ್ರಾಸ್ಟಿಕ್ ಡ್ರಾಪ್ ಆಗುತ್ತೆ ಕೇವಲ ನಂಬರ್ಸ್ ಅಲ್ಲ ಇವನ್ ಕ್ವಾಲಿಟಿ ಕೂಡ ಡ್ರಾಪ್ ಆಗುತ್ತೆ ಸೊ ಲೇಟಾಗಿ ಮದುವೆ ಆಗೋಣ ಏಜ್ ಆದಮೇಲೆ ಮಗು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದ್ರೆ ಅದು ಸೈಂಟಿಫಿಕ್ಕಾಗಿ ಕೂಡ ಅದು ತಪ್ಪು ಸೊ ನೀವು ನೋಡ್ತಾ ಬರ್ಬೋದು ಇನ್ಕ್ರೀಸಿಂಗ್ ಏಜಿಂದ ಇಲ್ವಾ ಚಾನ್ಸಸ್ ಆಫ್ ಕನ್ಸೀವಿಂಗ್ ಗರ್ಭಿಣಿ ಆಗೋ ಚಾನ್ಸ್ ಕಮ್ಮಿ ಆಗುತ್ತೆ ಕ್ಯಾರೇಜಸ್ ಜಾಸ್ತಿ ಆಗುತ್ತೆ ಮಗುಗೆ ಕ್ರೊಮೊಸೋಮಲ್ ಅಬ್ನಾರ್ಮಲಿಟೀಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಡ್ಯಾಮೇಜ್ಡ್ ಎಗ್ ಹಾಗೂ ಆ ಕ್ವಾಲಿಟಿ ಆಫ್ ಎಗ್ನ ಕಂಡಿಡಿಯೋದಕ್ಕೆ ಯಾವುದೇ ರೀತಿ ಟೆಸ್ಟ್ ಇಲ್ಲ ಹಾಗೂ ಜೆನೆಟಿಕಲ್ಲಿ ಪ್ರಾಬ್ಲಮ್ ಇರೋ ಎಂಬ್ರಿಯೋಸ್ ಆಗುತ್ತೆ ಇಷ್ಟೆಲ್ಲ ತೊಂದರೆ ಒಂದು ಏಜ್ ನಂತರ ಆಗೋ ಕಾರಣ ಸೊ ಈ ವಿಷಯದಲ್ಲಿ ನಮ್ಮ ಅಜ್ಜ ಅಜ್ಜಿಯರು ಹೇಳೋದೇ ಸೈನ್ಸ್ ಕೂಡ ಹೇಳುತ್ತೆ